ಆಯಿತು ನಾನು ಕಪಿಚೆ ಅಷ್ಟೇ ಆದರೆ ಅಲ್ಲಿ ಜಿಲ್ಲಾಡಳಿತ ಇದೆಯಲ್ಲ ಮತ್ತು ನನ್ನನ್ನು ಎಂತಕ್ಕೆ ಅವರು ಇನ್ವಿಟೇಷನ್ ಕೊಟ್ಟು ಕರೀತಾರೆ ಕರಿಬಾರ್ದಲ್ಲ ಅವಕ್ಕೆಲ್ಲ ಉತ್ತರ ಕೊಡೋಲ್ಲ ನಾನು ಈ ಕಪಿಗೆ ಒಂದು ಗುಣ ಇದೆ ಮರದಿಂದ ಮರಕ್ಕೆ ಹಾರ್ತಾ ಇರೋದು ಅಚಿಗೆ ಹೋಗೋದು ಈಚಿಗೆ ಹೋಗೋದು ನಾವು ಒಂದೊಂದು ದೇವರು ಅಂತ ನೋಡ್ತೀವಿ ಬಜರಂಗಿ ಆಂಜನೇಯ ಅಂತ ನೋಡ್ತೀವಿ ಕೆಲವರು ಕಪಿ ಅಂತ ನೋಡ್ತಾರೆ ನಾವು ಬಜರಂಗಿ ನೋಡ್ತೀವಿ ಆಂಜನೇಯನ ನೋಡ್ತೀವಿ ಅವರು ಕಪಿ ನೋಡ್ತಾ ಇದ್ದಾರೆ ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ ಈ ಕಪಿ ಒಂದು ಮರದಲ್ಲಿ ಕೂರಲ್ಲ ಈ ಕೆಲವು ರಾಜಕಾರಣಿಗಳು ಹಾಗೆ ಒಂದು ಮರದಲ್ಲಿ ಕೂರಲ್ಲ ಜೆ ಡಿ ಎಸ್ ಅಲ್ಲಿ ಜಿಲ್ಲಾ ಪಂಚಾಯತಿಲ್ ಗೆಲ್ತೀವಿ ಕಾಂಗ್ರೆಸ್ಸಲ್ಲಿ ಬಂದು ಎಮ್ ಎಲ್ ಎ ಹಾಕ್ತೀವಿ ಆಮೇಲೆ ಹಣ ಕೊಟ್ಟರೆ ಬಿ ಜೆ ಪಿಗೆ ಬರ್ತೀವಿ ಅಂತ ಹೇಳ್ಕೊಂಡು ಬಾಗಲ ತಟ್ಟಿ ಧರ್ಮಸ್ಥಳದ ಇದರಲ್ಲಿ ಹೋಗಿರ್ತೀವಿ ಇವೆಲ್ಲ ನಾವು ಹೇಳೋ ವಿಷಯಗಳಲ್ಲ ಆದರೆ ಹಿಂಗೆ ಮಾತಾಡ್ತಾ ಇರ್ತಾರೆ ಅವ್ರು ಹಂಗೆ ಮಾತಾಡಬಾರ್ದು ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಾವೇನಾದರೂ ಇವರಿಗೆ ಮಾನಸಿಕ ಅಸ್ಥಿರತೆ ನಾನು ಅಂದರೆ ಕ್ಷೇತ್ರದ ಶಾಸಕರು ನನಗೂ ಶಾಸಕರು ಹಂಗೆಲ್ಲ ಹೇಳಬಾರ್ದು ನಾನು ಹಂಗಾಗಿ ಹಂಗೆ ಹೇಳಲ್ಲ ನಾನು ಇದೊಂದು ಬಾಲಿಷ ಹೇಳಿಕೆ ಅಷ್ಟೆ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಲ್ಲರಿ ನನಗೆ ಅರ್ಥ ಆಗದೆ ಇರೋ ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ಸ್ಪೀಕರ್ ಹತ್ರ ಇದಾಕ್ಲಿರಿ ನನಗೆ ವಿಧಾನಸಭೆಯಲ್ಲಿ ಆಫೀಸ್ ಕೊಟ್ಟು ಕಾರ್ ಕೊಟ್ಟು ನನ್ನನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಂತ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಕಳಿಸಿದ್ದಾರೆ ಅದು ಇರುವಷ್ಟು ದಿನ ಶಿಷ್ಟಾಚಾರದ ಉಲ್ಲಂಘನೆ ಅಂತ ಅವ್ರು ಹೇಳಿದರೆ ಅದು ತಿಳುವಳಿಕೆ ಕೊರತೆ ಅಂತ ಅನ್ಕೊಂಡು ತಿಂದುಬಿಟ್ರೆ ಅಯ್ಯ ಪಾಪ ಅವರು ಅವರಿಗೆ ಒಂಥರ ಎಂಥದ ತಡ್ಕೊಳ್ಳೋಕಾಗ್ತಿಲ್ಲ ನಾನು ಅವರಿಗೆ ಒಂದು ಸಲಹೆ ಕೊಡ್ತೀನಿ ನೀವು ಏನೂ ಅಲ್ಲದೆ ಇದ್ದಾಗಲೂ ನಿಮ್ಮನ್ನು ಪ್ರತಿ ಸಭೆಗಳಲ್ಲಿ ನಾನು ಶಾಸಕ ಇದ್ದಾಗ ಕರೆದು ಕರೆದು ಕೂರಿಸ್ತಿದ್ದೆ ನೀವೇ ಬಂದು ಬಂದು ಕೂತ್ಕೊತಿದ್ದೀರಿ ನಾವು ಯಾಕೆ ಕೂತಿದ್ದೀರಿ ಅಂತ ಏನು ಕೇಳಿಲ್ಲ ನಿಮ್ಮನ್ನು ನಿಮಗೆ ನಾನು ಇರೋ ನಾನು ಫೇಸ್ ಮಾಡೋಕ್ಕೆ ಆಗದೆ ಇರೋದಕ್ಕೆ ಪರಿಸ್ಥಿತಿ ಇದೆಯಾ ಏನೋ ಅಂತ ನಂಗೆ ಅನ್ಸಕ್ ಶುರುವಾಗಿದೆ ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಸುಳ್ಳ ಹೇಳೋಕ್ಕಾಗಲ್ಲ ನಾನು ಎದುರುಗಡೆ ಇದ್ದಾಗ ಹೇಳಬೇಕಾದ್ರೆ ಸತ್ಯ ಮಾತ್ರ ಹೇಳಬೇಕು ಸತ್ಯ ಅವ್ರ ಹತ್ರ ಇಲ್ಲ ಹಾಂ ಹೇಳೋಕ್ಕಾಗದೇ ಇರೋದ್ರಿಂದ ಅವ್ರು ನಾನು ಬರಬಾರ್ದು ಬರಬಾರ್ದು ಅಂತ ಯೋಚನೆ ಮಾಡ್ತಾರೆ ಅವ್ರು ನೀನು ಬಾಬಾ ಅಂತ ಹೇಳಬೇಕು ಎಂತಕ್ಕೆ ಗೊತ್ತಾ ಈ ಕ್ಷೇತ್ರಕ್ಕೆ ಒಂದಿಷ್ಟು ಕೆಲಸ ಆಗಲಿ ಮಾಡೋಣ ಬನ್ನಿ ಬನ್ನಿ ಅಂತ ಈಗಲೂ ಮೊನ್ನೆ ಯಾವುದೋ ಒಂದಿಷ್ಟು ರಸ್ತೆಗಳು ಪಟ್ಟಿ ಇಟ್ಕಂಡು ಸುತ್ತ ಬರ್ತದ ಕೊಟ್ಟಿ ಕೊಟ್ಟಿದ್ದರೆ ಆದೇಶಗಳು ಕೊಡಿ ನಮ್ದೆಂತ ಇದಿಲ್ಲ ನಾನು ರಾಜಕೀಯ ಕಾರ್ಯದರ್ಶಿ ಆದಮೇಲೆ ಈ ಕ್ಷೇತ್ರದ ಬಹುತೇಕ ರಸ್ತೆಗಳಿಗೆ ಮತ್ತೆ ಟಾರ್ ಆಗಿದ್ದು ಅಲ್ಲಿ ತನಕ ಇವರು ಬರೀ ಹೇಳ್ತಾ ಇದ್ದಿದ್ದು ಜೀವರಾಜ್ ತಡೆಯದೇ ಆಗಿದ್ದರೆ ಸೋತವನು ತಡಿಯೋಕ್ಕಾಗೋದಾದರೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ತಡೀದೇ ಇರ್ತಿದ್ನ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಂಗೆ ಅವ್ರ ಬಗ್ಗೆ ಅಯ್ಯ ಪಾಪ ಅನಿಸಿದೆ ಹಿಂಗೆ ಆಗಬಾರ್ದಿತ್ತು ಅವರಿಗೆ ಈ ಥರ ಪದೇ ಪದೇ ಅವ್ರು ಯಾಕೆ ನನ್ನನ್ನು ಹಿಂಗೆ ಹೇಳ್ತೆ ಯಾವಾಗ ಹಿಂಗೆ ಶುರುವಾಗುತ್ತೆ ಅಂದರೆ ರಾಜಕೀಯದಲ್ಲಿ ನಾನು ಹೇಳಿದೆ ಸುಳ್ಳಿನ ಚೀಲ ಖಾಲಿಯಾಗಿದೆ ಹೇಳೋಕ್ಕಿಲ್ಲ ವಿಷಯ ಇಲ್ಲ ವಿಷಯನ ಡೈವರ್ಟ್ ಮಾಡ್ತಾ ಇರಬೇಕು ಅದಕ್ಕೆ ಹಿಂಗಿದ್ದ ಅವನ್ನೆಲ್ಲ ಮಾತಾಡಿ ಗೊಂದಲ ಹುಟ್ಟಾಕಕ್ಕೆ ಟ್ರೈ ಮಾಡ್ತಾರೆ ಇದೊಂದು ವಿಷಯ ಅಲ್ಲ ಇದು ಇದನ್ನು ಪಾಪ ಅಂತೇಳಿ ಅಯ್ಯ ಪಾಪ